ಅಭಿನಯ ಶಾರದೆ ಎಷ್ಟು ದೊಡ್ಡ ಕಲಾವಿದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡೋಕ್ಕೆ ನಾನು ತುಂಬ ಸಣ್ಣೋಳಾಗ್ತೀನಿ. ನಾನಾಗೇ ಇಲ್ಲಿ ಬಂದಿದ್ದು ಯಾಕೆಂದರೆ ನಾನೊಂದು ನಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋಬೇಕಿತ್ತು. ಈಗೊಂದು 15 ವರ್ಷದ ಹಿಂದೆ ನಾನು ಜೀ ಟಿ ವಿಗೆ ಬೆಂಕಿಯಲ್ಲಿ ಅರಳಿದ ಹೂವು ಅಂತ ಒಂದು ಸೀರಿಯಲ್ ಡೈರೆಕ್ಟ್ ಆ್ಯಂಡ್ ಪ್ರೊಡ್ಯೂಸ್ ಮಾಡಿದ್ದೆ. ಅವರು ಫಸ್ಟ್ ಎಪಿಸೋಡ್ಗೆ ದೊಡ್ಡ ಸೆಲೆಬ್ರಿಟಿನ ಕರ್ಕೊಂಬರ್ಬೇಕು ಅಂತ ಹೇಳಿದರು. ಇವ್ರು ಯಾರು ಅನ್ನೋದು ನಮಗೆಲ್ಲ ಗೊತ್ತು, ನಾನು ಯಾರು ಅಂತ ಇವ್ರಿಗೆ ಗೊತ್ತಿಲ್ಲ. ನಾನು ಇನ್ನೂ ಜಸ್ಟ್ ಅವಾಗ ತಾನೇ ಇಂಡಸ್ಟ್ರಿಗೆ ಬರ್ತಿದ್ದೋಳು. ಏನೋ ಧೈರ್ಯ ಮಾಡಿ ಹೊಟ್ಟೋಗೋಣ ಅಂತ ಸೀದಾ ಅವ್ರ ಮನೆಗೆ ಹೋಗಿ ಮ್ಯಾಮ್ ಈ ಥರ ಒಂದಿದೆ ನೀವು ಮಾಡ್ತೀರಾ ಅಂದಿದ್ದಕ್ಕೆ ಒಂದೇ ಮಾತಲ್ಲಿ ಹ್ಞೂ ಅಂದು ಶ್ರೀರಂಗಪಟ್ಟಣದ ತನಕ ಬಂದು ನನಗೆ ಬರೀ ಒಂದು 5,000 ಕೊಡೋಕ್ಕಾಗತ್ತೆ ಅಂದಿದ್ದಕ್ಕೆ ಆಯ್ತಮ್ಮ ಅಂತ ಹೇಳಿ ಅವ್ರ ಗಾಡಿಲೇ ಶ್ರೀರಂಗಪಟ್ಟಣಕ್ಕೆ ಬಂದು ನನಗೆ ಆ್ಯಕ್ಟ್ ಮಾಡಿ ಹೋಗಿದ್ದಾರೆ. ಇದಕ್ಕೆ ನಾನು ಯಾವತ್ತೂ ಚಿರಋಣಿ, ಯಾವತ್ತೂ ಅವ್ರ ಹೆಲ್ಪ್ನ ನಾನು ಮರೆಯೋದಿಲ್ಲ. ಈ ಥರ ಅವರು ಸಾವಿರಾರು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಅನಿಸುತ್ತೆ. ಅವ್ರಿಗೊಂದು ದೊಡ್ಡದು ನಮ್ಮ ಥ್ಯಾಂಕ್ ಯು.